ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಫಿನಿಟಿ. ಇವತ್ತು ಬೆಳಗ್ಗೆ ಏನೈತಿ, ನಾವೀಗ ನಮ್ಮದು ರೈಡ್ ಸ್ಟಾರ್ಟ್ ಮಾಡಿಬಿಟ್ಟೇವೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಖಾರ್ದುಂಗ್ಲಾ ಆ್ಯಟ್ 17,200 ಆ್ಯಂಡ್ ಸಮಥಿಂಗ್ ಫೀಟ್ಸ್ ಇಲ್ಲಿ. ಆ್ಯಂಡ್ ವ್ಲಾಗ್ ಇವತ್ತು ಅದಕ್ಕೆ ಡೈರೆಕ್ಟ್ ಮೋಟರ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೇನಪ್ಪ ಅಂದ್ರೆ ರಾತ್ರಿ ಕರೆಂಟ್ ತೆಗೆದೈತಿ ಇಲ್ಲೇ ಲೇದಾಗ, ನಮ್ಮ ಜಿಮ್ ಈಸ್ ಗೆಸ್ಟ್ ಹೌಸ್ದಾಗ. ಸೊ ಆ್ಯಂಡ್ರಾಯ್ಡ ಮತ್ತು ಐಫೋನ್ ಎರಡೂ ಏನೈತಿ ಬಂದಾಗಿದ್ದು. ಬಂದ ಕೂಡಲೇ ಕರೆಂಟ್ ಇದ್ದಾಗ ಚಾರ್ಜ್ ಮಾಡೋಕೆ ಇಡಲಿಲ್ಲ, ನಾ ಬೆಳಗ್ಗೆ ಮಟ್ಟ ನಡೀತಿದೆ ಅಂತಿಟ್ಟೆ. ಬಟ್ ಡೇಟಾ ಕಾಪಿ ಮಾಡ್ಬೇಕಾದ್ರೆ ಏನೈತಿ, ಅದನ್ನು ಹಂಗೆ ಇಟ್ಟು ಮಕ್ಕೊಂಬಿಟ್ಟೇನೆ ರಾತ್ರಿ. ರಾತ್ರಿ ಪೂರ್ತಿ ಸ್ಕ್ರೀನ್ ಚಾರ್ಜ್ ಇದ್ದಕ್ಕೆ ಇದು ಐಫೋನ್ ಬಂದಾಗೈತಿ. ಆ್ಯಂಡ್ ಆ್ಯಂಡ್ರಾಯ್ಡ್ ಅಂತೂ ಗೊತ್ತಲ್ಲ ನಿಮ್ಗೆ, ಸ್ವಲ್ಪ ಥಂಡಿ ಜಾಸ್ತಿ ಆಗಲಿ ಬ್ಯಾಟ್ರಿ ಇಲ್ಲ ಆಗ್ಬಿಡ್ತೈತಿ. ಹೆಸರಿಗೆ ಬ್ಯಾಟ್ರಿ ಬ್ಯಾಕಪ್ ವಾಟ್ ಆ್ಯಂಡ್ರಾಯ್ಡಿಂದ. ಈಗ ಒನ್ ಮೋರ್ ಥಿಂಗ್ ಅಂದ್ರೆ ನಮ್ಮದು ಫ್ಯೂಲ್ ರೇಂಜ್ ಏನೈತಿ 146 ಹೇಳಿ. ಆ್ಯಂಡ್ ಖಾರ್ದುಂಗ್ಲಿಂದ ಬರಬೇಕಾದ್ರೆ ಹಾಕ್ಸ್ಕೊಂಬಿಡೋಣ ಅಂತಂದ್ರೆ ಇಸ್ಮೇಲೆ ಏನು ಪೆಟ್ರೋಲ್ ಈಗ ಸದ್ಯಕ್ಕೆ ಏನು ಬೇಕಾಗಂಗಿಲ್ಲ, ನಂದು ಎರಡನ ಪಾಯಿಂಟ್ ಐತಿ ಅಂತ ಹೇಳೋಣ. ಮತ್ತು ಪೆಟ್ರೋಲ್ ಪಂಪ್ನಾಗ ಏನೈತಿ ರಶ್ ಎತ್ತಪ್ಪ, ಕ್ಯೂನಾಗ ನಿಲ್ಲೋದಾತು, ಅಲ್ಲೊಂದು 15-20 ಮಿನಿಟ್ಸ್ ಹೊತ್ತು ಮಾಡಬೇಡ, ಸೀದಾ ಸೀದಾ ಏನು ಹೊಡೆದ್ಬಿಡೋಣ ಅಂತಂದ ಆಯ್ತು ತಗೋಪ್ಪ ಅಂತೇಳಿ ನಾನು, ಇಸ್ಮೇಲ, ಮಂಜು ಅವರು ಆ್ಯಂಡ್ ಅಕ್ಷತಾ ಅವರು ಎಲ್ಲರೂ ಸೇರಿ ಬಿಟ್ಟಿವಿ. ಸಾಯಿನಾಥ್ ಅಷ್ಟೇ ಐತಿ, ನಾ ಲಾಸ್ಟ್ ಟೈಮ್ ಕರೆದ ನೋಡೀನಿ, ಇಷ್ಟೇ ನೋಡೋಕೆ ನಾವು ಅಲ್ಲಿ ಅಂತಂದ ಓಕೆಪ್ಪ ಅಂಥೇಳಿ ನಾವು ಅಷ್ಟು ಅಂಟೇವು ಮೇಲೆ. ಈಗ ಎಸ್ 1000RR ಬೆಳಗ್ಗೆ ಬೆಳಗ್ಗೆ ಅದ ನಿನ್ನೆ ಬ್ಲಾಗ್ದಾಗ ಏನು ಸ್ಟ್ಯಾಚು ತೋರಿಸಿದ್ದೆ ಅದು ಇಲ್ಲೈತಿ. ಆ್ಯಂಡ್ ರೈಟ್ ಸೈಡಿಗೆ ಮಸ್ತ್ ಲೇಸ್ ವ್ಯೂ ಬರತ್ತೆ, ಬಟ್ ಈ ಕಡೆ ಇದು ಬಂತಂತ ಕಾಣಾಗುತ್ತೆ. ಇಲ್ಲಿಗೆ ಸದ್ದೆ ನಾವು ಒಂದು ಮೇಲೆ ಖಾರ್ದುಂಗ್ಳಾಗ ಲೈಟಂಗ್ ಅಗ್ರಿಕಲ್ಚರ್ ಎಣಿಸಿ ಎಷ್ಟು ಮನಿ ಇರ್ಬೇಕು ಅಷ್ಟು ಮನಿ, ಭಾಳ ಚಂದ ಐತಿ ಪವರ್. ಖಾರ್ದುಂಗ್ಳಾಗ ಮೇಲೆ ಏನು ಹೋಗಾಕೆ ರೋಡ್ ಐತಿ, ಭಾಳ ಅಂದ್ರೆ ಭಾಳ ಸ್ನೋ ಸಿಗುತ್ತೈತಿ ಇವತ್ತು ನಮಗೆ. ನಿನ್ನೆ ಮೊನ್ನೆ ಎರಡು ದಿನ ಮಸ್ತ್ ಸ್ನೋಫಾಲ್ ಆಗೈತಂತ, ಹಿಂಗಾಗಿ ನಿನ್ನೆ ಒಂದಿನ ರೆಸ್ಟ್ ತೊಗೊಂಡ್ವಿ. ಮೊನ್ನೆ ಬಂದು ನಾವು ಜಸ್ಟ್ ಮುಟ್ಟಿದ್ವಿ ಈಗ ಬರಬೇಕಾದ್ರೂ ಏನೈತಿ, ಸ್ವಲ್ಪ ಮಳೆಯದು ಸಿಕ್ಕಿತ್ತು ನಡುಕ ಹಿಂದ್ಗಡೆ ಅಂತ. ಬಟ್ ಈ ಕಡೆ ಸ್ನೋಫಾಲ್ ಆಗಿತ್ತಂತೆ ಎರಡು ದಿನ ಮೂರು ದಿನ ಕಂಟಿನ್ಯೂ. ಸೊ ಮಂದಿ ಹೋಗ್ಬಿಟ್ಟಿಲ್ಲ ಅಂತ. ಆ್ಯಂಡ್ ಇವತ್ತೇನೈತಿ ಬೆಳಗ್ಗೆ ಬೆಳಗ್ಗೆ ಟೈಮ್ ಆಗೈತಿ ಈಗ 8 ಆಲ್ಮೋಸ್ಟ್. ಆ್ಯಂಡ್ ಈಸ್ಟ್ ಮಾರ್ನಿಂಗ್ ನಮಗೆ ಈ ಕಡೆ ರೋಡ್ನಾಗ ಒಂದು ಎರಡು ಬೈಕರ್ ಸಿಕ್ಕರಷ್ಟ. ಆ್ಯಂಡ್ ಫ್ಯೂಲ್ ಪಂಪ್ನಾಗ ಎಸ್ 1000RR ನಿಂತಿತ್ತು, ಇದು ಮೆಮರಿ ಕಾರ್ಡಿಂದ ಏನೋ ಇಶ್ಯೂ ಹಂಗೆ ಹಿಂಗೆ ಅಂತಂದು ಬಂದಾತ. ಓಕೆ, ಇಟ್ಸ್ ಓಕೆ. ಬಟ್ ಮುಂದೇನು ಕೆಳಗಿನ ಬೇಸ್ ಐತಿ, ಎಲ್ಲಿಂದ್ರ ಹೋಗಾಕೆ ಮುಂದೆ ಬಿಡ್ತಾರೆ ಮಂದಿಗೆ, ಅಲ್ಲಿಗೆ ನಿಂತು ನೋಡೋಣಂತ ಯಾರ ಬೈಕರ್ಸ್ ಭಾಳ ಅದಾರೋ ಏನು ಕಮ್ಮಿ ಅದಾರೋ ಅಂತೇಳಿ. ಸೊ ರೋಡ್ ಕಂಡೀಷನ್ಸ್ 2022ದಾಗ ಏನಿತ್ತು ಅದು ಈಗಿಲ್ಲ, ಲ್ಯಾಂಡ್ ಸ್ಲೈಡ್ ಅದು ಇದೇನೈತಿ. 2 ವರ್ಷದ ಭಾಳ ಆಗಿ ಭಾಳ ಕಡೆ ಏನೈತಿ, ಹೊಳ್ಳಿ ಮತ್ತು ಚಾಪಿಂಗ್ ಮಾಡ್ಯಾರ ಎದ್ರದ ಮೌಂಟೇನ್ಸ್ದ. ಆ್ಯಂಡ್ ರೋಡ್ ಪೂರ ಹೊಸದು ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ಕೆಲಸ. ಕ್ಲೌಡ್ಸ್ ಏನೈತಿ ಇವತ್ತು ಇಲ್ಲೆಲ್ಲ ಕ್ಲಿಯರ್ ಐತಪ್ಪ ಅಂದ್ರೆ ಅಲ್ಲೇ ಆ ಮೌಂಟೇನ್ಸ್ ಮೇಲೆ ಕ್ಲೌಡ್ಸ್ ಬಂದು ಸ್ವಲ್ಪ ವ್ಯೂ ಹಾಳು ಮಾಡ್ದಂಗೆ ಆಗತ್ತೈತಿ. ಬಟ್ ಇಟ್ಸ್ ಓಕೆ. ನಮಗೆ ಇನ್ನೊಂದೇನು ಖುಷಿ ಆಗತ್ತಪ್ಪ ಅಂದ್ರೆ ಇಲ್ಲೇ ಬೈಕರ್ಸ್ ಭಾಳ ಕಮ್ಮಿ ಅದಾರೆ ಇವತ್ತು. ಸೊ ಪಟ ಪಟ ಫೋಟೋ ಗಿಟೋ ತಕ್ಕೊಂಡು ಸ್ವಲ್ಪ ಏನರ ಚಾ ಕಾಫಿ ಮ್ಯಾಗಿ ತಿಂದು ಕುಡ್ದು ಅಲ್ಲಿಂದ ಬಿಡ್ಬೋದು, ಯಾಕಂದ್ರೆ ಮೈಂಡ್ ಪ್ರೊಸೆಸ್ ಆಗೋದು ಬೆಳಗ್ಗೆಯಿಂದ. ಸೀದಾ ಎದ್ದೇನೈತಿ ಒಂದು ಗ್ಲಾಸ್ ಬಿಸಿನೀರು ಮಾಡ್ಕೊಂಡು ಕುಡ್ದು ಓಡಿ ಬಂದುಬಿಟ್ಟಿವಿ ರೆಡಿಯಾಗಿ ಗೇರಪ್ ಆಗಿ. ಆ್ಯಂಡ್ ಚಾ ಕಾಫಿ ಎಲ್ಲಾರ್ದು ಏನೈತಿ ಕೆಲಸ ಆಗವಲ್ತು. ಫೋನನ್ನು ಕಾಣಾಗತ್ತೈತಿ, ದಿಸ್ ಈಸ್ ದ ವರ್ಸ್ಟ್ ನೈಟ್ ಮೇರ್ ಫಾರ್ ದೀಸ್ ಟೈರ್ಸ್. ಸಾಫ್ಟ್ ಸ್ಲಶ್ ಅಲ್ಲ, ಸಾಫ್ಟ್ ಮಣ್ಣು ಇರ್ತೈತಿ, ಕೆಂಪು ಮಣ್ಣು ಸಾಯಿಲ್. ಇದು ಟೈರ್ಗೆ ಗ್ರಿಪ್ ಕೊಡೋಂಗಿಲ್ಲ ಈ ಟೈರ್ಗೆ ಎಸ್ಪೆಷಲಿ. ಇದೇನು ಇನ್ನೊಂದು ಸಿಯೇಟ್ರದ್ದು ಹಳೆ ಹಿಮಾಲಯನ ಮೇಲೆ ಬೆಟರ್ ಮಾಡಿರುತ್ತೆ ಅದ್ರ ಮೇಲೆ ಓಕೆ ಓಕೆ ಇದು ಗ್ರಿಪ್ಪ. ಬಟ್ ಈ ಟೈರ್ಸ್ ಇಂಥದ್ರ ಮೇಲೆ ನಡೆಯಂಗಿಲ್ಲಪ್ಪ, ನಾಟ್ ಪ್ರಿಫರೇಬಲ್. ಇಂಥ ಕಂಡೀಷನ್ನೇ ಭಾಳ ಪ್ರಿಕಾಷನ್ಲಿ ಓಡಿಸ್ಬೇಕು ಗಾಡಿನ. ಆ್ಯಂಡ್ ಮುಂದೆ ಇಂಥ ಚಂದ ಕಾಣೋದಪ್ಪ ವ್ಯೂ, ವಾ 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 ವಾ. ಆ್ಯಂಡ್ ಇನ್ನೂ ಒಂದು ಏನು ಮಾಡಿದ್ರು ಈಗ ವಿಂಟರ್ ಗ್ಲೌಸ್ ಏನಿತ್ತು ಅವ್ನು ನಾನು ಸ್ವಲ್ಪ ಹಸಿಯಾಗಿದ್ದು ಅಂತೇಳಿ ತೆಗೆದು ಬಿಸಿಲಾಗಿಟ್ಟು ಬಂದೆ ಅಲ್ಲೇ ರೂಮ್ನಾಗ. ಈಗಲ್ಲೇ ಇವ ರೈನಾಕ್ಸದ್ದು ಏನು ಈ ಗ್ಲೌಸ್ ಅದಾವ
ಇದ್ರ ಮೇಲೆ ಥಂಡಿ ಇಂಥ ಪರಿಹಾರ ಬಟ್ ಎಲ್ಲ ಏನೈತಿ ಇದನ್ನಾಗತ್ತವ. ಆ್ಯಟ್ ದ ಎಂಡ್ ಆಫ್ ದ ಟಿಪ್ ಏನಿರುತ್ತೆ ನಿಮ್ಮ ಫಿಂಗರ್ದು ಅಲ್ಲಿ ಫುಲ್ ಫ್ರೋಝನ್ ಆದಂಗಾಗಿ ಚುಟು 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 ಅನ್ನತಾವ. ಬಟ್ ಅಷ್ಟ ಬೇರೆ ಏನು ಅಂತ ಬರೀ ಟೆಂಪ್ರೇಚರ್ ಇಂದ ಅನ್ಸೋದಿಲ್ಲ. ಬಟ್ ಇಲ್ಲಿ ಎರಡನ್ನು 3 degrees ಇರಬೇಕು ಇನ್ನು ಈಗ ಮ್ಯಾಲೆ ಹಿಂಗೆ ಇರತ್ತೀವಿ. ಹಂಗಂಗೆ ಬೈಕರ್ಸ್ಗೆ ಮತ್ತು ಕಾರ್ದವ್ರಿಗೆ ಸೌತ್ ಪುಲ್ ಒಂದು ಮುಂದೆ ಬರ್ತೈತಿ ಈಗ ಅಲ್ಲಿ ನಿಲ್ಸಾರ್ ಮ್ಯಾಲಿನ ವೆದರ್ ಕೆಟ್ಟಿತ್ತಂದ್ರೆ ಇಂಥ ಕ್ಲಿಯರ್ ಕಂಡೀಷನ್ನಾಗ ಏನು ನಿಲ್ಸಂಗಿಲ್ಲ ಅನ್ಸೋದ್ರೆ ನನಗಂತೂ. ಸೌತ್ ಪುಲ್ ಬಂತು ಇಲ್ಲಿ ಪಾಸಿಬಲ್ ಐತಿ ಏನು ಸ್ವಲ್ಪ ಬಿಸಿ ಬಿಸಿ ಕುಡ್ದು ಸ್ವಲ್ಪ ಕೈ ಬಿಸಿ ಮಾಡ್ಕೊಂಡು ಹೋಗುವಂಪ ಕೈ ಏನು ಭಾಳ ತ್ರಾಸ ಆಗತ್ತೆ. ಜಸ್ಟ್ ಮುಟ್ಟಿ ಕಾಫಿ ಕುಡಿಯತ್ತೀವಿ ಅಲ್ಲಿ ಸೌತ್ ಪುಲ್ಲು ವೆಟ್ ಕ್ಯಾಂಟೀನಾಗ. ಆ್ಯಂಡ್ ಮಂಜು ಅವರು ಮತ್ತು ಅವರು ಮುನಿಯವರು ಮ್ಯಾಗಿ ಕಡ್ದಾರು ಕುಂತು ರೀ ಮ್ಯಾಗಿ ಚಲೋ ಐತಂತ. ಇಸ್ಮಾಯಿಲ್ ಬಾಯ್ ಸಾಬ್ ಒಳಗಡೆ ನಿಂತ ಚಾ ಬಿಸ್ಕಿಟ್ ಒಂದು ಪೂರ ಪಾಕೆಟ್ ಕಟ್ಟದ ಅಲ್ಲಿ ಬಂದಿದ್ದಾನೆ. ಇಲ್ಲಿ ಹಿಂದೆ ಏನೈತಿ ಕಾರ್ದುಂಗ್ಲಾ ಹೋಗು ರೋಡ್ ಮೇಲೆ ಕ್ಲೌಡ್ಸ್ ಬಂದ್ಬಿಟ್ಟವು ಭಾಳಷ್ಟು. ಇಲ್ಲಿ ನೋಡ್ರಿ ಹೇಳಪ್ಪ ನಿಂದೇನು ಸೊ ಫ್ರಮ್ ಸೌತ್ ಪುಲ್ಲು ಟು ಖರ್ದುಂಗ್ಲಾ ಟಾಪಿಗೆ ನಮ್ದು ಎಸೆಂಟ್ ಏನೈತಿ ಸ್ಟಾರ್ಟ್ ಆಗೈತಿ. ಆ್ಯಂಡ್ ಒಬ್ಬರು ಲೋಕಲ್ ಸೀನಿಯರ್ ಸಿಟಿಸನ್ ಅಂಕಲ್ ಹೇಳಿದ್ರು ಇಲ್ಲೊಂದು ಏನೈತಿ ಒನ್ ಆಫ್ ದ ಜೆಟ್ಸ್ ಇಂಡಿಯನ್ ಏರ್ಫೋರ್ಸಿಂದ ಅನ್ಫಾರ್ಚುನೇಟ್ಲಿ ಏನೈತಿ ಕ್ರ್ಯಾಶ್ ಆಗೈತೆ ಅಂತ. ಬೋತ್ ಪೈಲಟ್ಸ್ ಆರ್ ಓಕೆ ಎಜೆಕ್ಟೆಡ್ ಇನ್ ಟೈಮ್. ಬಟ್ ನೀವು ಮ್ಯಾಲೆ ಹೋಗ್ಬೇಕಾದ್ರೆ ಜಸ್ಟ್ ಈ ಕಡೆಯಿಂದ ಈ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಅದ್ರದ್ದು ಪಾರ್ಟ್ಸ್ ರಿಕವರ್ ಮಾಡ್ಕೊಳಕ್ಕೆ ಈ ಟೀಮ್ ಒಂದು ಬಂದೈತಿ ಇವತ್ತು ಸ್ಪೆಷಲಿ. ಸಂಜೆ 6 ಒಳಗೆ ಪೂರ ಪಾರ್ಟ್ಸ್ ರಿಕವರ್ ಮಾಡ್ಕೊತಾರೆ. ಆ್ಯಂಡ್ ಹೋಗ್ಬೇಕಾದ್ರೆ ನಿಮಗೆ ಕಂಡ್ರೂ ಕಾಣ್ಬೋದು ಸ್ವಲ್ಪ ಪಾರ್ಟ್ಸ್ ಅಂತಂದ್ರೆ. ಸೊ ಕಂಡ್ರೆ ನಿಮಗೆ ತೋರಿಸ್ತೇನೆ ಅಂತ. ಆ್ಯಂಡ್ ಇದನ್ನು ರೆಕಾರ್ಡ್ ಇಂಥದ್ದೆಲ್ಲ ಮಾಡ್ತಿದ್ದಿಲ್ಲ. ನಾಳೆ ನಾಡ್ದ 2 ಹಿಂಗೆ ಹಾಕೊಂಡಿದ್ದೀರಿ ವಿಡಿಯೋ. ಬಟ್ ಈ ವಿಡಿಯೋ ಏನು ನೋಡತ್ತೀರಿ ನೀವು ಆಲ್ಮೋಸ್ಟ್ ಒಂದು 15-20 days ಮೇಲೆ ಬರ್ತಿದ್ದಂದಮೇಲೆ ಅದಕ್ಕೆ ಅದು ರಿಲೆವೆಂಟ್ ಇರೋಂಗಿಲ್ಲ. ಓಹೋ ಓಹೋ ಸ್ವರ್ಗ ಸ್ವರ್ಗ. ಸೊ 2 ಮಸ್ತ್ ಸ್ನೋಫಾಲ್ ಆದಮೇಲೆ ಇವತ್ತು ವೆದರ್ ಕ್ಲಿಯರ್ ಆಗೈತಿ ಇಲ್ಲೇ. ಆ್ಯಂಡ್ ಮುಂದಿನ್ನೂ ಏನೈತಿ ವೆದರ್ ಅಷ್ಟು ಕ್ಲಿಯರ್ ಇಲ್ಲ. ಬಟ್ ಇವತ್ತು ನಾನು ಬಂದ ಏನೈತಿ ಚಲೋ ಕೆಲಸ ಮಾಡೀನಿ. ಸಾಯಿ ನೀ ಮಿಸ್ ಮಾಡ್ಕೊಂಡಿಪ್ಪ ಇಸ್ಮಾಯಿಲ್ ಅಂದ್ ಫಸ್ಟ್ ಟೈಮಿಗೆ ಸ್ಪಿತಿ ಉಮ್ಲಿಂಗ್ಲಾ ಲದ್ದಾಖ್ ಸಂಸ್ಕಾರ ಪೂರ ಮಾಡ್ಸತ್ತೀವಿ. ಅವನದೊಂಥರ ಅಚೀವ್ಮೆಂಟ್. ನಮ್ಮದು ಸೆಕೆಂಡ್ ಟೈಮ್ ನಮ್ದೊಂಥರ ಅಚೀವ್ಮೆಂಟ್. ಫುಲ್ ವೈಟ್ ಆನ್ ವೈಟ್ ಆಗ್ಬಿಟ್ಟೈತೆ ಎಲ್ಲ. ಈಗ ಹಗರ್ಕೆ ಏನೈತಿ ನನ್ನ ಥೈಸ್ ಕಡೆ ನೀಸ್ ಕಡೆ ಏನೈತಿ ಸ್ವಲ್ಪ ಥಂಡಿ ಹತ್ತಕ್ಕೆ ಚಲೋ ಆಗೈತಿ. ಒಳಗೆ ನಾನು ಒಂದು ಡ್ರೈ ಫಿಟ್ ಒಂದು ಥರ್ಮಲ್ ಮತ್ತು ರೈನಾಕ್ಸ್ ರೈಡಿಂಗ್ ಪ್ಯಾಂಟಿಂದು ಒಂದು ಇನ್ಸರ್ಟ್ ಅದ ಥರ್ಮಲ್ದು ಅದನ್ನ ಹಾಕ್ಕೊಂಡೇನಿ. ಮ್ಯಾಲೆ ರೈಡಿಂಗ್ ಪ್ಯಾಂಟ್ ಹಾಕ್ಕೊಂಡೇನಿ. ಬಟ್ ಸ್ಟಿಲ್ ಏನೈತಿ ಥಂಡಿ ಹತ್ತಕ್ಕೆ ಚಲೋ ಆಗೈತಿ. ಇಲ್ಲೇ ಮ್ಯಾಲೆ ಹೋದಂಗೆ ಮೈನಸ್ನಾಗ ಹೋಗ್ಬೋದು. ಈಗ ಮೇ ಬಿ ಕೈನೂ ಭಾಳ ಜುಣು ಅನ್ನತ್ತವ ಆಗಲೇ. ಆ್ಯಂಡ್ ಕಾರ್ದುಂಗ್ ಏನೈತಿ ನಮ್ಗೆ ವೆಲ್ಕಮ್ ಮಾಡತ್ತೈತಿ ಲೈಟ್ ಸ್ನೋಫಾಲ್ ಅಂತರ. ಇಲ್ಲಿ ಸ್ನೋಫಾಲ್ ಲೈಟ್ ಹಂಗೈತಿ. ಮುಂದೆ ಭಾಳ ವೆದರ್ ಹೆವಿ ಸ್ನೋಫಾಲ್ ಆಗತ್ತೈತಿ. ಈಗ ವೈಸರ್ ಹಾಕಿದ್ರೆ ಒಳಗೆ ಫಾಗ್ ಆಗತ್ತೈತಿ. ತೆಗೆದ್ರೆ ಒಳಗೆ ಬಂದು ಕಣ್ಣಿಗೆ ಮೂಗಿಗೆ ಸ್ನೋಫ್ಲೇಕ್ಸ್ ಕುಂದ್ರಾಗತ್ತವು. ಬಿಆರದು ಹೆಚ್ಚಿನವ್ರಪ್ಪ ಇಂಥ ಕ್ಲೈಮೇಟ್ನಾಗ ವರ್ಕ್ ಮಾಡ್ತಾರಲ್ಲ ಎಲ್ಲರೂ ಎಲ್ಲರೂ ಹೆಚ್ಚಿನವ್ರು ಬಿಆರದವ್ರು. ಸಡ್ಲಿಂಗ್ ಬೇಬಿ ಸಡ್ಲಿಂಗ್ ನನ್ನ ಬಲಕ್ಲವ ಏನೈತಿ ಅದನ್ನು ಮರ್ತು ಬಂದೇನಿ. ಸೊ ಅದನ್ನ ಹಾಕ್ಕೊಂಡಿದ್ರೆ ಅಷ್ಟು ಫಾಗ್ ಆಗಂಗಿಲ್ಲ ಒಳಗೆ. ಬಟ್ ಈಗ ವಿಂಡ್ಶೀಲ್ಡ್ ನಂದು ವೈಸರ್ ಏನೈತಿ ಫಾಗ್ ಭಾಳ ಆಗತ್ತೈತಿ. ಆ್ಯಂಡ್ ಆ್ಯಂಟಿ ಫಾಗ್ ವೈಸರ್ ಏನೈತಿ ಅದು ಕಾಫಿ ಬಾಟಲ್ ತಿಕ್ಕಿ ದೇರ್ ಈಸ್ ನೋ ಆ್ಯಂಟಿ ಫಾಗ್ ಲೆಫ್ಟ್. ಆ್ಯಂಡ್ ವಿ ಆರ್ ಆಟ್ ಖರ್ದುಂಗ್ಲಾ ಟಾಪ್ ಬಂದು ಮುಟ್ಟಿದ್ದೀಪ. 17,982 feet. ಆ್ಯಂಡ್ ಥಂಡಿ ಭಾಳ ಜೋರು ಹೊಡಾದತಿ ಭಾಳ ಜೋರು ಹೊಡಾದತಿ. ಇಷ್ಟು ಸ್ವಲ್ಪ ಏನೇನ ವೆದರಿಗೆ ಕೆಫೆ ಗಿಫೆ ಎಲ್ಲ ಮುರಿದು ಹೋಗೈತಿ. ಇಲ್ಲಿದ ಮಂದಿ ಕ್ರೌಡ್ ಅಂತೂ ಐತಿ. ಸೆಕೆಂಡ್ ಟೈಮ್
ಆ್ಯಂಡ್ ಸ್ನೋಫಾಲ್ ಸ್ಟಾರ್ಟ್ ಆಗೈತಿ. ಪಟ ಪಟ ಗಾಡಿ ಕೊಟ್ಟಾಗ ಒಂದೊಂದು ಫೋಟೋ ತೊಗೊಳೋಣ. ಆ್ಯಂಡ್ ಮುಂದೊಂದು ಬೋರ್ಡ್ ಐತಿ, ಅಲ್ಲೊಂದು ಫೋಟೋ ತೊಗೊಳೋಣ. ಆ್ಯಂಡ್ ಹೊಂಟ್ಬಿಡೋಣ ನೋಡ್ರಿಪ್ಪ. ಹೆವಿ ಸ್ನೋಫಾಲ್ ಕರ್ದಿಂಬ್ಲಾದಾಗ ಇಲ್ಲೇ ಸ್ವಲ್ಪ ಏನೋ ಈಗ ಸೂರ್ಯನ ಬೆಳಕು ಇದ್ದಂಗೆ ಆಗ, ಬಟ್ ಸ್ನೋಫಾಲ್ ಕಾಣೋದ್ ನಿಮಗೆ ಇದಾಗಿ. ಒಂದು ಒಂದು ಗ್ರೂಪ್ ಬಂದೈತಿ ಮೈಸೂರು ನಾರ್ತ್ ಕರ್ನಾಟಕದಿಂದ. ಇವ್ರದ್ದೊಂದು ಫೋಟೋ ಶೂಟ್ ಆದ್ರೆ ಈಗ ನೆಕ್ಸ್ಟ್ ನಂದು ನಂದಾದ್ಮೇಲೆ ಇಸ್ಮೇಲ್ ಅಂತ. ಹಣ್ಣಿನ ಹಾಕ್ಬಿಡಿ ಅವರು ನೋಡಿ ಹಿಂಗೆ ಫಾರ್ಚುನರ್ ಹಾಕ. ಇಲ್ಲಿ ನಡೆಯೋದು ಸ್ವಲ್ಪ ಕಷ್ಟ 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 ಅಲ್ಲ, ಭಾಳ ಕಷ್ಟ ಕಷ್ಟ. ಇಲ್ಲೇನು ನಡೆಸ್ಯಾರ ನೋಡ್ರಿ ಅವ್ರು, ಏ ಬರ್ ಚಾತಿ ಪೌಡರ್ ಬರ್ ಚಾತಿ ಪೌಡರ್. ಏ ಗಾಡಿ ಬರ್ರಿ ಫೋಟೋ ತೆಗಿ ಬರ್ರಿ, ನೀವು ಕೆಳಗ ಹೋದ್ರೆ ಸೀದಾ. ಹೇ ಗಾಯ್ಸ್, ನಾವು ಬಂದ್ಬಿಟ್ಟಿದ್ವಿ ಗಾಯ್ಸ್. ಇಲ್ಲಿ ಕಾಲ್ ಜರತವ ಶಿಸ್ತಂಗ್ ಜರತವ. ಥಂಡಿ ಭಾಳ ಆದತಿ, ಕೈಯೆಲ್ಲ ಭಾಳ ನಡ್ದಿ. ಏ ನಡ್ರಿಪ್ಪ ಆ ಕಡೆ ವೆದರ್ ಕೆಡತ್ ಸರ್ಪ ಸರ್ ಹಾಕ್ಬಿಡೋಣ. ಅಲ್ಲಿ ಭಾಳ ಬರತ್ತಲ್ಲ, ಮತ್ತೆ ಏನೇನು ತಪ್ಪು ತಿಳ್ಕೊಬೇಡ್ರಿ. ಥಂಡಿಯಾಗದೀವಿ, ಬಿಸಿ ಬಿಸಿದ ಕಾವ ಕುಡಿಯತ್ತೀವಿ, ಚಾ ಕುಡಿಯಾಕತ್ತಾರ. ಹಾಂ, ಹಿಂಗಾಗಿ ಏನೈತಿ ಬಾಯಾಗ ಅಂದ್ರೆ ಬಾಪ್ ಹೊರಗೆ ಬರೋದು. ತುಟಿ ನೋಡ್ರಿ ಹೆಂಗೆ ಒಣಗಿ ಶಾಡದ ಊಟ. ಡೋಂಟ್ ಆಸ್ಕ್ ಡೋಂಟ್ ಟೆಲ್. ಟೈಮ್ ಆಗೈತಿ 10:00. ಆ್ಯಂಡ್ ಇವು ಸ್ನೋಗಿ ಹೊಡೆದಿದ್ದ ಒಂದೊಂದು ಕಡೆ ಪ್ಯಾಂಟ್ನಾಗ ಹೋಗೈತಿ, ಒಂದೊಂದು ಕಡೆ ಬೂಟ್ನಾಗ ಹೋಗೈತಿ. ಥಂಡಿ ಹತ್ತಕ್ಕೆ ಸ್ಟಾರ್ಟ್ ಆಗೈತಿ ಆಲ್ರೆಡಿ. ಇಲ್ಲೇ 3 degrees ತೋರಿಸ್ತಂದ್ರೆ ವೆದರ್ ಮೈಟ್ ಬಿ -5-7, ಯಾಕಂದ್ರೆ ಸ್ನೋಫಾಲ್ ಆಗತ್ತೈತೆ. ಕೈಯೆಲ್ಲ ಸುಂದ ಹೊಡ್ದವು, ಆಡಬಾರ್ದು ಆಡಬಾರ್ದು ಅನ್ಕೊಂಡು ಬರ್ಫ್ನಾಗ ಆಟ ಆಡಿಬಿಟ್ಟೆ. ಆ್ಯಂಡ್ ಕೈಯೆಲ್ಲ ಈ ಮೀಮ್ ನೋಡಿದ್ರಲ್ಲ ಹಿಂಗಾಗೈತಿ. ಸೊ ಜಸ್ಟ್ ನಾವು ಪೊಲೀಸರೇನೈತಿ ಅಲ್ಲಿ ಲದ್ದಾಖ್ ಪೊಲೀಸ್ ಅವ್ರು ಬಂದಾರ. ಆ್ಯಂಡ್ ಎಲ್ಲರದು ಕಾರು ಗಾಡಿ ಗಿಡಿ ಎಲ್ಲ ತಗ್ಸಾಕತ್ತಾರ. ಇಸ್ಮೇಲು ಬಂದ, ನಾನು ಬಂದೇನೆ. ಬಟ್ ಜಸ್ಟ್ ಮಂಜು ಅವ್ರು ಅಕ್ಷರತ್ತ ಅವ್ರು ಏನದಾರ ಅವ್ರು ಬರೋದೈತಿ. ಕಾರ್ದುಂಗ್ಲಾನು ಆತ, ಬಟ್ ಇಷ್ಟೇ ಮಿಸ್ ಆತ್ರಿಪ್ಪ. ನುಬ್ರಾ ಹುಂಡಾರ್ ದಿಸ್ಕೆ ತುರ್ತುಕ್ ಹಾಕೊಂಡು ಮುಂದೆ ಹೋಗ್ಬೋದ. ಬ್ರಿಡ್ಜ್ ಏನು ಮುರಿದೈತೆ ಅಂದ್ರೆ ಅಲ್ಲಿತ್ರ ನಮ್ಗೆ ಬೇಜಾರಾಗ್ಬಿಡ್ಬೋದ. ಆ್ಯಂಡ್ ಆಲ್ಟಿಟ್ಯೂಡ್ ನಮಗೆ ಇಲ್ಲಿ ಈ ಸತಿ ಅಂಥದ್ದೇನು ಅನಿಸ್ಲಿಲ್ಲ. ಲಾಸ್ಟ್ ಟೈಪ್ ಸತ್ಯಾಗ ಸ್ವಲ್ಪ ಇದಾಗಿತ್ತು. ಇಲ್ಲಿಂತ ಒಂದು 4 photos ತಕೊಳ್ತಾರಿಪ್ಪ, ಮಸ್ತ್ ಮಸ್ತ್ ಫೋಟೋ ಬರ್ತಾವೆ ಇಲ್ಲಿ. ಇತ್ತಪ್ಪ ಏನಂತೀವಿ ಅಂದ್ರೆ ಭಾಳ ಹಳಾಕೊಂಡ ಮಸ್ತ್ ಪ್ಲೇಸ್ದಾಗ ನಿಂತ ಫೋಟೋ ಶೂಟ್ ಮಾಡಿದ್ದೀನಿ. ಇದೆಲ್ಲ ಫೋಟೋ ನೋಡೋಕೆ ಇನ್ಸ್ಟಾಗ್ರಾಮ್ನಾಗ ಇಲ್ಲಿ ಲಿಂಕ್ ಬರೋದಿ, ಫಾಲೋ ಮಾಡಲಿ. ಓಕೆ, ಆರ್ಮಿ ಪರ್ಸ್ನಲ್ ಇಂಡಿಯನ್ ಆರ್ಮಿದವ್ರು ನಿಮಗೆ ಎಲ್ಲೇ ಕಾಣಲಿ, ನೇವಿ ಇರಲಿ ಅಥವಾ ಏರ್ಫೋರ್ಸ್ ಇರಲಿ, ಸಲ್ಯೂಟ್ ಹೊಡಿಲಾರ್ದ ಹೋಗ್ಬೇಡ್ರಿ. ಯಾಕಂದ್ರೆ ಇಂಥ ಅಪರ್ಚುನಿಟಿ ಏನೈತಿ ಇಲ್ಲಿ ಹಾರ್ಡ್ಲಿ ನಾ ಮಿಸ್ ಮಾಡ್ಕೊಂಡೇನಿ. ಸಲ್ಯೂಟ್ ಹೊಡಿಲಾರ್ದ ಹೋಗಿದ್ದಪ್ಪ ಯಾರಿಗೆ ಅಂದ್ರೆ, ಏನೋ ಕ್ಯಾಮ್ರಾ ಸೆಟ್ ಮಾಡತ್ತಿದ್ದೆ
ಕೇಬಲ್ ಹಾಕತ್ತಿದ್ದೆ ನಾನು ನೋಡಿಲ್ಲ ಅಂತ ಟೈಮ್ನಾಗ ಅಷ್ಟೇ ಮಿಸ್ ಮಾಡೇನಿ. ಬಟ್ ಯಾರ್ಯಾರು ನನಗೆ ಕಂಡಾರ, ಯಾರ್ಯಾರು ನನ್ನ ಕಡೆ ನೋಡಾಕತ್ತಾರ, ನೀವು ಸಲ್ಯೂಟ್ ಮಾಡಿದಾಗ ಅವ್ರು ಏನು ಹೊಳ್ಳಿ ಸಲ್ಯೂಟ್ ಮಾಡ್ತಾರೆ ನಿಮಗೆ ಒಳಗಿಂತ್ರೆ ಒಂದು ಫೀಲಿಂಗ್ ಬರ್ತದೆ ಗೊತ್ತದೆ. ಆ್ಯಂಡ್ ಇಲ್ಲೇ ಥಂಡಿ ಆ್ಯಂಡ್ ಹೈ ಆಲ್ಟಿಟ್ಯೂಡ್ ಸಲುವಾಗಿ ಸ್ವಲ್ಪ ಮ್ಯಾಲೆ ಕೆಳಗೆ ಆಗತ್ತದೆ ಅಂತ ಪರಿಗೆ ಇದಾಗಲ್ಲ. ಯಾಕಂದ್ರೆ ವೈಸರ್ ತೆಗೆದು ಇಟ್ಟು ಹೊಡೆಯತ್ತೇನೆ, ಬಟ್ ಎಲ್ಲ ಸುಂದಾಗಿ ಒಬ್ಬ ತರ್ಡ್ ಗಿಯರ್ನ ಜಗ್ಸ್ ಹಾಕೊಂಡೆ ನಾನು. ನೋಡ್ರಿಪ್ಪ ಈಗ 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 ಸ್ವಲ್ಪ ಏನು ಸನ್ಲೈಟ್ ಬೀಳಿದೆ, ಬ್ಲೂ ಸ್ಕೈ ಅಂತ ಪರಿ ಬ್ಲೂ ಇಲ್ಲ ಬಟ್ ಬ್ಲೂ ಐತೆ. ಆ್ಯಂಡ್ ವೈಟ್ ಮೌಂಟೇನ್ಸ್ ಕಂಪ್ಲೀಟ್ ವೈಟ್. ತಂಡಿ 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 ಕೆಳಗೆ ರೂಮಿಗೆ ಹೋದ್ಮೇಲೆ ಬಿಸಿ ಬಿಸಿ ನೀರ ಜಳಕ ಮಾಡ್ತೇನಪ್ಪ, ಆಮೇಲೆ ಮುಂದೆ ಕಾರ್ ಗಿಳಿಗೆ ಹೋಗೋದು. ಭಾಳ ಅಸ್ತವಪ್ಪ ಬಟ್ ಇಲ್ಲಿ ಏನೈತಿ ಪ್ಲಾಸ್ಟಿಕ್ ಕೆಲಸ ಅಂತಾರೆ, ಪ್ಲಾಸ್ಟಿಕ್ ಮಾಡಿ ರೋಡ್ ವೈಡ್ ಮಾಡಿದ್ರೆ ಟ್ರಾಫಿಕ್ ಜಾಮ್ ಆಗೈತಿ. ಒಂದು ಒಂದು ಎರಡು ಮೂರು ಟ್ರಕ್ ಏನೈತಿ ಒಂದು ಪಾರ್ಕ್ ಮಾಡಿದ್ರದ ಒಂದು 10 ನಿಮಿಷ ಆಗ ಟೈಮ್ ಆಗೈತಿ. ಆಲ್ರೆಡಿ 11:30 ಮುಂಜಾನೆ ಟ್ರೇನ್ ಸಿಗಿಲ್ಲ, ಒಂದು ಸ್ಟಪ್ ತಾವಾಗುತ್ತೆ ಸ್ವಲ್ಪ ನೀರು ಈ ನೀರು ಅದ ಅವನ್ನ ಕುಡಿದು ಸ್ವಲ್ಪ ಇದೆ ರಾಕ್ ದ ಬ್ಲಾಸ್ಟಿಂಗ್ ಮಾಡತ್ತ ಅಂತೇಳಿ ಫುಲ್ ಟ್ರಾಫಿಕ್ ಜಾಮ್ ಮಾಡಿದ್ದ. 11:40 ಇಲ್ಲೇ 10 ಗಂಟೆಗೆ ನಾವು ಹಳ್ಳಿ ರೂಮ್ನಾಗೆ ಇರ್ತೀವಿ. 11 ಗಂಟೆಗೆ ಅಂದರೆ ಚೆಕ್ ಔಟ್ಗೆ ಕೊಟ್ಟು ಮಾಡಿ ಅಟ್ಟ ಅಡ್ಜಸ್ಟ ಮಾಡಿ ಮುಗಿಸಿ ಕಾರ್ಗೆಲ್ಲಿ ಬಿಡೋರ್ತೀವಿ ನಾವು. ಇವತ್ತು ಎಷ್ಟು ಜಲ್ದಿ ಬಂದೇವಂದ್ರೆ ಇವಲ್ಲಿ ಏನಾರ ರೂಟೀನ್ ಕೆಲಸ ಇದ್ದ ಬರ್ತೈತಿ. ಆ್ಯಂಡ್ ರೂಟೀನ್ ಕೆಲಸದ ಕೊಟ್ಟಾಗ ರಾಂಗ್ ವೇ ಅನ್ನಂಗಿಲ್ಲ, ನಮ್ಮ ಲೇನ್ ಆಗಿರ್ಬೇಕು ಅನ್ನಂಗಿಲ್ಲ. ಒಟ್ಟು ಊರಿಂದ ಬರ್ತಾರ, ಬೈಕ್ ರೆಂಟಿಗೆ ತೊಗೊಂತಾರ. ನಾವು ರಾಂಗ್ ವೇ ತಗೊಂತೇವು, ಎಲ್ಲ ಹೊಡ್ಯಾತ್ತೇವು ಗಾಡಿ, ಹೈ ಮೌಂಟೇನ್ ಪಾಸ್ ಐತಿ ಹೆಂಗೆ ಏನು ಏನು ನಾಲೆಜ್ ಇಲ್ಲ, ಬಂದುಬಿಡ್ತಾರೆ ಬಟ್ ಮಕ ಬಿಸ್ಕೊಂಡು ಬೆಳಗ್ಗೆ ಬೆಳಗ್ಗೆ. ಕುನ್ಸೆಟ್ ಸೈಡ್ಲಿಂದ ಸ್ವಲ್ಪ ಹಿಂಗೆ ಸೌಂಡ್ ಬಂದಂಗೆ ಆಗತ್ತೈತಿ, ಅದಕ್ಕೆ ಇಸ್ಮೇಲಿಂದ ಗಾಡಿ ನಾ ಇಸ್ಕೊಂಡು ಅವ್ನು ನನ್ನ ಗಾಡಿ ಸ್ವಲ್ಪ ತೆಗ್ನಾಗ ಹೊಡೆದು ನೋಡಪ್ಪ, ಅದು ಕುನ್ಸೆಟ್ಟು ಎಲ್ಲಿದ್ದೋ ಸ್ವಲ್ಪ ಫಿಗರ್ ಔಟ್ ಮಾಡ್ಕೊ ನೋಡೋಣ ಅಂತ ಹೇಳೀನಿ, ಅದನ್ನೇ ಮಾಡತ್ತಾನ. ಆ್ಯಂಡ್ ಒಮ್ಮೆ ಕೆಳಗೆ ಸೌತ್ ಪುಲ್ಲಿನ ಕೆಳಗಿಳಿದ ಕೂಡ ಟ್ರಾಫಿಕ್ ಜಾಮ್ ಮುಗಿದ್ಮೇಲೆ ಒಂದು ಗಾಡಿ ಒಂದು ಕಾರು ಕಾಣುವಲು ಅಲ್ಲಿ ಕೆಳಗಿಂದ್ರೆ ಒಂದು 4 ಬರತ್ತವೆ ಈಗ. ಬಟ್ ಭಾಳ ಒಂದು 10 ನಿಮಿಷದಿಂದ ಒಟ್ಟ ಕಂಡಿಲ್ಲ.